ವೀಕ್ಷಕರೇ, ನಿಮ್ಮ ಸ್ಥಳೀಯ ಸುದ್ದಿಗಾಗಿ ಕನಕಶ್ರೀ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ತಾವೇನಾಗಿದ್ರಿ? ನಾನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಲ್ಲಿ ಬೆಂಗಳೂರು ಗ್ರಾಮ ಜಿಲ್ಲಾ ಸಂಚಾಲಕನಾಗಿ ಕೆಲಸ ಮಾಡಿದೆ. ರಾಜಕೀಯ ಪ್ರವೇಶ 2004 ಸನ್ಮಾನ್ಯ ಶ್ರೀ ಎಂ ಟಿ ಬಿ ನಾಗರಾಜನ್ ಅವರು ಮೊದಲನೇ ಎಲೆಕ್ಷನ್ ಬಂದಾಗ ಅವ್ರ ಜೊತೆಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಅದೇ ರೀತಿ ನಮ್ಮನ್ನು ಗುರುಸಿ ಈಗ ಪ್ರೆಸೆಂಟ್ ನನಗೆ ಹೊಸಕೋಟೆ ನಗರ ಬ್ಲಾಕ್ ಕಾಂಗ್ರೆಸ್ ಎಸ್ ಸಿ ಘಟಕದಲ್ಲಿ ಅಧ್ಯಕ್ಷರನ್ನು ಮಾಡಿದ್ದಾರೆ. ಅವ್ರು ಮಾಡಿದ ನಂತರ ನಾವು ಹಲವಾರು ಸಂಘಟನೆಯಿಂದ ಹೋರಾಟಗಳು ಮಾಡಿದಂಥ ಕಾರ್ಯಗಳನ್ನು ಜಯಿಸಿದ್ದೇವೆ. ಅದಕ್ಕೆ ತುಂಬ ಸಹಕಾರ ನೀಡಿದ್ದಾರೆ ನಮ್ಮ ಎಂ ಟಿ ಬಿ ನಾರಾಯಣ ಅವರು. ಅದೇ ರೀತಿ ಕಡು ಬಡವರಿಗೆ ನಿವೇಶನಗಳನ್ನ ಮಾಡಿಕೊಟ್ಟಿದ್ದಾರೆ, ಸ್ಮಶಾನಗಳನ್ನ ಮಾಡಿಕೊಟ್ಟಿದ್ದಾರೆ. ಮತ್ತು ಏನು ಹೊಸಕೋಟೆ ತಾಲೂಕಿನಲ್ಲಿ ಸುಮಾರು 30 ಹೆಚ್ಚು ಸಮುದಾಯ ಭವನಗಳು, ಅಂಬೇಡ್ಕರ್ ಸಮುದಾಯ ಭವನಗಳು ಕೂಡ ನಡೆಸಿಕೊಟ್ಟಿರುವಂಥ ನಾಗಜನವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾಯಿದ್ದೀನಿ. ಈಗ ಏನು ಮುಂದಿನ ದಿನದಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ಕೆ ನಾವು ಹೋದಾಗ ನಾಗರಾಜನವರು ಯಾವುದೇ ಕೆಲಸ ಇಲ್ಲ ಅಂತ ಹೇಳಲ್ಲ, ಎಲ್ರಿಗೂ ಬಡವರಿಗೆ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇನ್ನೂ ಮುಂದಕ್ಕೂ ಮಾಡ್ತಾರೆ. ಅದೇ ರೀತಿ ಏನು ಇವತ್ತು ಕನಕಶ್ರೀ ನ್ಯೂಸ್ ಚಾನೆಲ್ ಅವರು ತುಂಬ ಮೇಲಕ್ಕೆ ಬರಬೇಕಂತ ಹೇಳ್ಬಿಟ್ಟು ನಾನು ಬಯಸ್ತೇನೆ. ಯಾಕಂದರೆ ಇವತ್ತು ಚಾನೆಲ್ ಅವರೆಲ್ಲ ಬಹಳ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಿದ್ದಾರೆ. ಈಗ ನಡೆಯುವಂಥ ವಿಚಾರ ಏನು ನಡೀತಿದೆ ಅಂತ ಹೇಳ್ಬಿಟ್ಟು ಸೆಕೆಂಡ್ಗಳಲ್ಲಿ ಜನಗಳಿಗೆ ತಿಳಿಸೋಂಥ ಕಾರ್ಯ ಇದು. ನಿಮಗೆ ತುಂಬ ನೀವು ಮಾಡ್ತಿರೋಂಥ ಕೆಲಸಕ್ಕೆ ತುಂಬ ನಿಮಗೆ ಸಂತೋಷವಾಗುತ್ತೆ. ಹಾಗೆ ಏನು ಎಂ ಟಿ ವಿ ನಾಗರಾಜಣ್ಣ ಅವರು ಈ ಸರಿ ಶಾಸಕರಾಗಿದ್ದು ಸಚಿವರಾಗಬೇಕಂತ ಹೇಳ್ಬಿಟ್ಟು ನಾವು ಬಯಸ್ತಾ ಇದ್ದೀವಿ. ಏನು ಎಂ ಪಿ ಎಲೆಕ್ಷನ್ ಆದಮೇಲೆ ಮತ್ತು ಅದರೊಳಗಡೆ ಶಾಸಕರನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಭರವಸೆ ಕೊಟ್ಟಿದ್ದಾರೆ. ಅವರು ಅತಿ ಬೇಗ ಸಚಿವರಾಗಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತಾ ಇದ್ದೀನಿ. ಸಂಘಟನೆ ಬಗ್ಗೆ ನೀವು ಸ್ವಲ್ಪ ಒಂದೆರಡು ಮಾತಾಡಿ. ನಮ್ಮ ಸಂಘಟನೆಯಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಹೋರಾಟದ ಹಾದಿಯಲ್ಲಿ ನಾನು ನಡ್ಕೊಂಬಂದಿದ್ದೇನೆ. ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ರಿಜಿಸ್ಟ್ರೇಷನ್ ನಂಬರ್ 47/74/75 ಕಟ್ಟಿದಂಥ ಸಂಘಟನೆ ಇವತ್ತು ರಾಜ್ಯದಲ್ಲಿ ಬಡವರಿಗೆ ನಿವೇಶನಗಳಲ್ಲಿ ಆಗ್ಬೋದು ಪ್ರತಿಯೊಂದು ಹಕ್ಕನ್ನು ಅವ್ರ ಸೌಲಭ್ಯಗಳು ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನು ಅವರು ಸೇರಬೇಕಂತ ಮಾಡ್ತಾ ಇದ್ದಂಥ ಸಂಘಟನೆ ಈ ಕೆಲಸ ಮಾಡ್ತಿತ್ತು. ಇವತ್ತು ರಾಜ್ಯದಲ್ಲಿ ಅಟ್ರಾಸಿಟಿ ಪಿ ಟಿ ಸಿ ಎಲ್ ಕಾಯ್ದೆಯನ್ನು ಜಾರಿ ಮಾಡಿಸಿದ್ದು ಕೂಡ ಮಹಾತ್ಮ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು, ಅವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತು ಏನು ಸಂಘಟನೆಯಲ್ಲಿ ಈ ಯೋಜನೆಗಳನ್ನು ಜಾರಿ ಮಾಡುವಂಥ ಕಾರ್ಯಗಳನ್ನು ಕೂಡ ಹಲವಾರು ಹೋರಾಟಗಳು ಮಾಡಿದ್ದೀವಿ. ಆ ಹೋರಾಟಗಳಲ್ಲಿ ತುಂಬ ನಾವು ಕಷ್ಟಪಟ್ಟು ನಿಷ್ಠಾವಂತರಾಗಿ ಮಾನ್ಯ ಯಡಿಯೂರಪ್ಪನವ್ರ ಮನೆ ಮುತ್ತಿಗೆ ಮಾಡಿದ್ದೀವಿ, ಜಗದೀಶ್ ಶೆಟ್ಟರ್ ಅವರ ಮುತ್ತಿಗೆ ಹಾಕಿದ್ದೀವಿ. ಹೊಸಕೋಟೆಯಲ್ಲಿ ಬಚ್ಚೇಗೌಡರು ಇದ್ದಂಥ ಕಾಲದಲ್ಲಿ ಕೂಡ ಹೋರಾಟಗಳ ಮುಖಾಂತರ ನಾವು ಹಲವಾರು ಕೆಲಸಗಳನ್ನು ಮಾಡಿಸಿದ್ದೀವಿ. ಅವ್ರು ಯಾವುದೇ ಕೆಲಸಕ್ಕೂ ನಮಗೆ ಸ್ಪಂದಿಸ್ತಾ ಇರಲಿಲ್ಲ. ಬಚ್ಚೇಗೌಡರು ಒಂದು ಜಮೀನು ಆಗ್ಬೋದು, ಒಂದು ನಿವೇಶನಗಳಿಗೆ ನಾವು ಹಕ್ಕು ಕೋರಿರೋಂಥ ಹಕ್ಕು ಆಗ್ಬೋದು, ನಮಗೆ ಸ್ಪಂದಿಸ್ತಾ ಇರಲಿಲ್ಲ. ಹೋರಾಟಗಳ ಮುಖಾಂತರ ಕೂಡ ನಾವು ಹಲವಾರು ಕೆಲಸಗಳು ಮಾಡಿಸಿದ್ದೀವಿ. ಅವ್ರು ನಮಗೆ ಯಾವುದೇ ಮನೆಯಲ್ಲಿರೋರಿಗೆ ಮನೆಯಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ತಗೊಂಬಂದು ನಮ್ಗೆ ಯಾವುದೇ ಒಂದು ಕೆಲಸ ನಮಗೆ ಮಾಡಿಕೊಟ್ಟಿಲ್ಲ ಬಚ್ಚೇಗೌಡರು. ಅವ್ರ ಮೇಲೆ ತುಂಬ ನಮಗೆ ಬೇಜಾರಾಗಿದೆ. ಈ ರೀತಿ ಮಾಡಬಾರ್ದು. 35-40 ರಾಜ್ಯದಲ್ಲಿ ರಾಜ್ಯ ಆಡಿದ್ರು, ಸಚಿವರಾಗಿದ್ದರು, ಸುಮಾರು ಹಲವಾರು ಸರಿ ಸಚಿವರಾಗಿದ್ದರು, ಕಾರ್ಮಿಕ ಸಚಿವರಾಗಿದ್ದರು, ಸಾರಿಗೆ ಸಚಿವರಾಗಿದ್ದರು, ಭೂಸಂಗೋಪನಾ ಸಚಿವರಾಗಿದ್ದರು. ಏನೇ ಆದರೂ ಕೂಡ ನಮ್ಮ ತಾಲೂಕು ಅಭಿವೃದ್ಧಿ ಮಾಡಿಲ್ಲ. ಅವರು ಎಲ್ಲ ಇರೋವಂಥ ಜಮೀನುಗಳನ್ನ ಅವರೇ ಕಬಳಿಸ್ಕೊತಾ ಇದ್ದಾರೆ ಹೊರತು ಬಡ ಜನಕ್ಕೆ ಯಾರಿಗೂ ಅನುಕೂಲ ಮಾಡಿಕೊಟ್ಟಿಲ್ಲ. ಅವ್ರ ಮೇಲೆ ತುಂಬ ನಮಗೆ ಬೇಸರ ಇದೆ. ಅಂಥ ನಾಯಕರು ಹೊಸಕೋಟೆ ತಾಲೂಕಿಗೆ ಬರಬಾರ್ದು. ಇದನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮುಂದಿನ ದಿನಗಳಲ್ಲಿ ಏನೆಲ್ಲ ಅಭಿವೃದ್ಧಿ ಮಾಡಬೇಕಂತ ಇದ್ದೀರಿ ನೀವು? ಏನು ಇವತ್ತು ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ಈ ಗೋಮಳ ಜಮೀನನ್ನು ಏನು ಕಬಳಿಸ್ಕೊಂಡಿದ್ರು ಅದನ್ನೆಲ್ಲ ಸರ್ಕಾರಕ್ಕೆ ಮತ್ತೆ ವಾಪಸ್ ಪಡೆಯುವಂಥ ಕೆಲಸ ನಮ್ಮ ನಾಗರಾಜನ್ ಅವ್ರು ಮಾಡಿದ್ದಾರೆ. ಆ ಜಮೀನಲ್ಲಿ ಪ್ರತಿ ಬಡವರಿಗೂ ನಿವೇಶನ ಕೊಟ್ಟು ಅವ್ರಿಗೆ ಮನೆಗಳು ಕಟ್ಟಿಸ್ಕೊಡುವಂಥ ಕಾರ್ಯ ಮುಂದುವರಿಸ್ತಾ ಇದ್ದೀವಿ.
ಹಾಗೆ ಸಾಗುವಳಿ ಮಾಡ್ತಾ ಇರುವಂತ ಜಮೀನುಗಳಿಗೆ ಸಾಗುವಳಿ ಚೀಟಿ ಹಕ್ಪತ್ರಗಳನ್ನು ಕೊಡಿಸಿ ಅವ್ರ ಉಳುಮೆ ಮಾಡುವಂತ ಕೆಲಸಗಳು ಕೂಡ ನಾವು ಮಾಡಿಸೋದಕ್ಕೆ ಮುಂದೆ ಹೋಗ್ತಾ ಇದ್ದೀವಿ. ಏನು ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಗೆ ಶುಭಾಶಯ ನಾವು ಕೊಡ್ತಾ ಇದ್ದೀವಿ.